ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂತಂದರೆ, ಫಸ್ಟು ಟ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ ಕುಶಲ್ ಸರ್ಗೆ. ನನ್ನನ್ನು ಅವ್ರನ್ನ ಫಸ್ಟ್ ಟೈಮು ಎಫ್ ಬಿಲ್ ನೋಡಿದ್ರು, ಮೆಸೇಜ್ ಮಾಡ್ತಾಯಿದ್ರು, ನಂಬರ್ ಕೇಳಿದ್ರು, ಕೊಟ್ಟೆ. ಅವಾಗ ಕಾಲ್ ಮಾಡಿದೆ ಸಡನ್ನಾಗಿ, ಒಂದು ದಿವಸ ಆಫೀಸ್ಗೆ ಬನ್ನಿ ಅಂತಂದರು. ಸರಿ ಸರ್ ಓಕೆ ಬರ್ತೀನಿ ಅಂದರು. ಟೈಮಿಂಗು ಕೇಳಿದೆ, 10 ಗಂಟೆಗೆ ಹೋದೆ ಆಫೀಸ್ಗೆ. ನೋಡಿದ್ರೆ ಯಶ್ ಶೆಟ್ಟಿ ಅವ್ರು ಸರ್ ಎಲ್ಲರೂ ಬಂದಿದ್ದಾರೆ, ಲುಕ್ ಟೆಸ್ಟ್ ಇದೆ ಅಂದರು. ಸರಿ ಓಕೆ ಅಂದರು. ಅಲ್ಲಿಂದ ನಂದು ಕೆರಿಯರ್ ಸ್ಟಾರ್ಟ್ ಆಯಿತು. ಬಟ್ ಮೇಕಪ್ ಅವ್ರನ್ನ ಕೆಲವೊಬ್ಬರು ಗುರ್ಸೋದು ತುಂಬ ಕಷ್ಟ. ಬಟ್ ಅವ್ರು ನಮ್ಮನ್ನ ಆಫೀಸ್ಗೆ ಕರೆಸಿ ಲುಕ್ ಟೆಸ್ಟ್ ಮಾಡಿ ಹಿಂಗೆ ಹಿಂಗೆ ಬರಬೇಕು ಅಂತೇಳ್ಬಿಟ್ಟು ಒಂದು ನಾಗಾಸಕಿ ಕ್ಯಾರೆಕ್ಟ್ರ್ ಬರುತ್ತೆ, ಅದನ್ನು ಮಾಡಬೇಕು. ಅದನ್ನು ಆ್ಯಕ್ಚುಲಿ ನೀನು ವರ್ಕ್ ಮಾಡ್ತಾಯಿದೀಯಾ, ನಾನು ನಿಮ್ಮದೆಲ್ಲ ತುಂಬ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ, ನಿನ್ನ ನಂಬಿಕೆ ಇಟ್ಟು ನಾನು ನಾಗಾಸಕಿ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಿದ್ದೀನಿ, ಅದಕ್ಕೆ ಯಾವ ಥರ ಬೇಕೋ ಮೇಕಪ್ ಬೇಕೋ ಅನ್ನೋದನ್ನು ನೀನು ಮಾಡೇ ಮಾಡ್ತೀಯ ಅಂತೇಳ್ಬಿಟ್ಟು ನನಗೆ ಹೇಳಿದ್ರು. ಬಟ್ ಅದನ್ನು ನಾನು ಚಾಲೆಂಜ್ ಆಗಿ ತೊಗೊಂಡು ಮಾಡಿದ್ದೀನಿ. ಲುಕ್ಸ್ ಟೆಸ್ಟಲ್ಲಿ ಹೋದೆ, ಹೋದ ತಕ್ಷಣ ಒಂದು 3 ಗೆಟಪ್ ಹೇಳಿದ್ರು, 3 ಗೆಟಪ್ ಮಾಡಿ ತೋರಿಸ್ದೆ, ಎಲ್ಲ ಫೈನಲ್ ಮಾಡಿಕೊಂಡ್ರು. ಬಟ್ ಶೂಟಿಂಗ್ ಸ್ಟಾರ್ಟು ಚಿಕ್ಕಮಗಳೂರು ಹೋಗಿದ್ವಿ, ಅಲ್ಲಿ ಯಶ್ ಶೆಟ್ಟರ್ ಬಂದರು, ಡೈರೆಕ್ಟ್ರ್ ಬಂದರು ಎಲ್ಲ. ನಾನು ಫಸ್ಟ್ ಟೈಮ್ ಎಲ್ಲ ಹೋಗಿದ ತಕ್ಷಣ ಮಾತಾಡಿದೆ, ಸರ್ ಅದೇ ಯಶ್ ಶೆಟ್ಟರ್ಗೆ ಏನು ಮಾಡೋಣ ಅಂತ ಕೇಳಿದೆ. ಸರ್ ಅಲ್ಲಿ ಲುಕ್ ಟೆಸ್ಟ್ ಮಾಡಿದ್ರಲ್ಲ ಸಿದ್ದೋರೆ, ಅದನ್ನು ಬೇಡ, ಇಲ್ಲಿ ಇನ್ನೊಂದು ಮಾಡಿದ್ವಲ್ಲ, 3 ಗೆಟಪ್ ಮಾಡಿದ್ರಲ್ಲ, ಅದ್ರ ಲಾಸ್ಟು ಮಾಡಿದ್ವಲ್ಲ ಅದನ್ನು ಮಾಡಿ ಅಂದರು. ನನಗೆ ಸಡನ್ನಾಗಿ ಶಾಕ್ ಆಗಿಬಿಡ್ತು, ಅಯ್ಯೋ ಏನು ಮಾಡೋದು ಇದು. ಬಟ್ ಅಲ್ಲಿ ನನಗೆ ಹೇಳಿರೋದು ಬೇರೆ, ಬಟ್ ಈಗ ಹೇಳ್ತಾರದು ಬೇರೆ. ಬಟ್ ಅಲ್ಲಿಗೆ ಏನೇನು ಬೇಕು ಮೆಟೀರಿಯಲ್ ಅದನ್ನು ತೊಗೊಂಡೋಗಿದ್ದೆ, ಅವ್ರು ಏನು ಚಾಯ್ಸ್ ಮಾಡಿದ್ರು ಅದನ್ನು ತೊಗೊಂಡೋಗಿದ್ದೆ, ಸರಿ ಅಂತೇಳ್ಬಿಟ್ಟು ಒಪ್ಕೊಂಡೆ. ಆಮೇಲೆ ಬ್ಯಾಗೆಲ್ಲ ಮೆಟೀರಿಯಲ್ ಬ್ಯಾಗಲ್ಲೆಲ್ಲ ನೋಡಿದೆ, ಒಂದು ಸ್ವಲ್ಪ ಇತ್ತು ಮೆಟೀರಿಯಲ್ ಅದು, ಸರಿ ಅಂತೇಳ್ಬಿಟ್ಟು ಆಮೇಲೆ ಆ ಲುಕ್ಕು ಮಾಡಿದ್ವಿ. ಬಟ್ ತುಂಬ ಕಷ್ಟ ಆಯಿತು. ಕರೆಕ್ಟಾಗಿ ಏನಂದರೆ ಆ ಪೋರ್ಷನ್ ಏನು ಶೆಡ್ಯೂಲ್ ಹಾಕ್ಕೊಂಡಿದ್ರು ಯಶ್ ಶೆಟ್ಟಿಯವರ ಕ್ಯಾರೆಕ್ಟ್ರದ್ದು, ಅಲ್ಲಿವರೆಗೂ ಆ ಮೇಕಪ್ಪು ಪ್ರಾಡಕ್ಟು ಯೂಸ್ ಆಯಿತು. ಇದು ಮೇಕಪ್ ಮಾಡೋಕ್ಕೆ ನಮಗೆ 2 ಅವರ್ಸ್ ಬೇಕಾಗಿತ್ತು, ಡೈಲಿ 2 ಅವರ್ಸು. ಬಟ್ ಅದನ್ನು ಹೀಟ್ ಮಾಡ್ಕೋಬೇಕು, ಸಿಲಿಕಾನ್ನ ಹೀಟ್ ಮಾಡಿಕೊಂಡು ಅವ್ರ ಸ್ಕಿನ್ಗೆ ಅಪ್ಲೈ ಮಾಡಿ ಆ ಥರ ಮಾಡ್ಕೋಬೇಕಾಗಿತ್ತು. ಎಷ್ಟೊತ್ತೆ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ 2 ಅವರ್ ಕೂತ್ಕೊಳ್ಳೋದಿದೆಯಲ್ಲ, ತುಂಬ ಕ್ರೇಜ್ ಅದು, ಪೇಷನ್ಸ್ ಬೇಕಾಯ್ತು ಕೂತ್ಕೊಂಡು ಮೇಕಪ್ ಆರ್ಟಿಸ್ಟ್ ಕೈಯಲ್ಲೇ ಮಾಡ್ಕೊಳೋದು. ಕೆಲವೊಬ್ಬರೆಲ್ಲ 2 ಅವರ್ ಕೂತ್ಕೋಬೇಕಾಯ್ ಮಾಡಾಯ ಅಂತಾರೆ. ಬಟ್ ಯಶ್ ಶೆಟ್ಟಿ ಸರು ಎಲ್ಲೋ ಎದ್ದು ಹೋಗ್ತಾರಲ್ಲ, ಕಂಪ್ಲೀಟ್ ಮೇಕಪ್ ಮುಗಿಯೋವರೆಗೂ ಅವರು ಅಲ್ಲೇ ಕೂತ್ಕೊಂಡು ತಾಳ್ಮೆಯಿಂದ ಕೂತ್ಕೊತಾಯಿದ್ರು. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನೇ ಇದ್ದರೂ ಒಂದು ಡಸ್ಟ್ ಬಿದ್ದರೂ ಕೂಡ ತುಂಬ ಏನಂದರೆ ಹ್ಯಾಕ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಹುರಿ ಸ್ಟಾರ್ಟ್ ಆಗೋದು. ಆಮೇಲೆ ಅದಿತಿ ಪ್ರಭು ಮೇಡಮ್ಗೆ ಒಂದು ಮಾರ್ಕ್ ಇದೆ, ಓಲ್ಡ್ ಮಾರ್ಕು, ಅದು ಏನಿದ್ರೆ ಒಂದು 6-7 ತಿಂಗಳು ಆಗಿರುತ್ತೆ ಒಂದು ಮಾರ್ಕ್ ಆಗಿರುತ್ತೆ, ಆ ಥರ ಒಂದು ಗೆಟಪ್ಪು. ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮಲ್ಲಿ ಕೋಲ್ಡ್ ಇತ್ತು, ಅದರಿಂದ ನಾನು ತುಂಬ ಸೇಫ್, ಯಾಕಂದರೆ ಬಿಸಿಲಿದ್ದರೆ ಅದು ಮೆಲ್ಟ್ ಆಗಿಬಿಡೋದು, ಹಂಗಾಗಿ ಅದು ವರ್ತ್ ಆಯ್ತು ಅಲ್ಲಿ. ಫಸ್ಟ್ ಹೇಳ್ಬೇಕಂದ್ರೆ ಕುಶಲ್ ಸರ್ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ವೈಸು ನನ್ನನ್ನು ಫಸ್ಟು ಬೆಳಗ್ಗೆಗೆ ತಂದಿದ್ದು ಕುಶಲ್ ಸರ್, ಅದಾದಮೇಲೆ ಈಗ ನನ್ನನ್ನು ಇಂಟರ್ವ್ಯೂ ಕರೆದಿರೋದು ನಮ್ಮ ಪ್ರೊಡ್ಯೂಸರ್ ಹರೀಶ್ ಸರ್ಗೆ. ಹರೀಶ್ ಸರ್ಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ. ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ, ಬಟ್ ಎಲ್ಲರನ್ನು ಮಿಸ್ ಮಾಡ್ಕೊತ ಇದ್ದೀನಿ. ಬಟ್ ಏನಂದರೆ ಬೇಗ ಮುಗೀತಲ್ಲ ಒಂದು ಫೀಲ್ ಇದೆ, ಇನ್ನೂ ಮಾಡ್ತಾಯಿರ್ಬೋದು, ಮಾಡಬೇಕಾಯ್ತು ಇನ್ನೊಂದು ಸ್ವಲ್ಪ ದಿವಸ ಅನ್ನೋ ಫೀಲ್ ಇದೆ. ಬಟ್ ಒಂದು ಮನೆ ಕುಟುಂಬ ಥರ ಇದ್ವಿ ಅಲ್ಲೆಲ್ಲ.